2018 ಕ್ವೆಶ್ಚನ್ ಪೇಪರ್ 14 ಮಾರ್ಕ್ಸ್ ಗೆ ಓಕೆನಾ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಹಾಗೆ ಗೈಸ್ ಈ 2018 ಕ್ವೆಶ್ಚನ್ ಪೇಪರ್ನ ಕ್ವಿಕ್ ಆಗಿ ಓದಿದ್ರೆ ಏನ್ ಅರ್ಥ ಆಗುತ್ತೆ ಅಂತ ನೋಡೋಣ. ದ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಪಿ ಕ್ಯೂ ಆರ್ ಲಿಮಿಟೆಡ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ 2016-17 ಅಂತ ಇದೆ. ದಯವಿಟ್ಟು ಇದನ್ನ 18-19 ಅಂತ ಮಾಡ್ಕೊಳ್ಳಿ, ಯಾಕೆಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 18-19. ಕಂಪ್ಯೂಟ್ಸ್ ಇಸ್ ಟೋಟಲ್ ಇನ್ಕಮ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ರೆಂಟ್ ಅಂಡ್ ಟ್ಯಾಕ್ಸಸ್, ಫೈರ್ ಇನ್ಶೂರೆನ್ಸ್, ಎಸ್ಟಾಬ್ಲಿಷ್ಮೆಂಟ್ಸ್, ಡಿಪ್ರಿಸಿಯೇಷನ್, ಡೊನೇಷನ್ಸ್ ಅಂಡ್ ಚಾರಿಟೀಸ್, ಕ್ರೈಸಲ್ಲಿ ಗ್ರಾಸ್ ಪ್ರಾಫಿಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷಿನರಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ, ಜನರಲ್ ಎಕ್ಸ್ಪೆನ್ಸಸ್, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್, ಎಂಟರ್ಟೈನ್ಮೆಂಟ್, ನೆಟ್ ಪ್ರಾಫಿಟ್ ಅಂಡ್ ಅಡಿಷನಲ್ ಇನ್ಫಾರ್ಮೇಶನ್. ದಿ ಅಲೋಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ಆಕ್ಟ್ ಇಸ್ 20,000. ಮಿಷಿನರಿ ವರ್ ಪರ್ಚೇಸ್ ಇನ್ ಆಗಸ್ಟ್ 2015 ಅಂಡ್ ಸೋಲ್ಡ್ ಇನ್ ಮಾರ್ಚ್ 2017. ದಟ್ ಈಸ್ ಅದನ್ನ 18 ಅಂಡ್ 19 ಅಂತ ಮಾಡಿಕೊಡಿ ಇಯರ್ ನ. ಡೊನೇಷನ್ಸ್ ಅಂಡ್ ಚಾರಿಟೀಸ್ ಆರ್ ಪೇಡ್ ಟು ಎ ರೆಕಗ್ನೈಸ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದಂದ್ರೆ ಕಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಮಾಡೋ ಅವಶ್ಯಕತೆ ಏನೋ ಬರೋದಿಲ್ಲ, ಆದ್ರೂ ನೋಡೋಣ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಅಂಡರ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನಲ್ ಮಾಡೋಣ. ಅಂಡರ್ ನಾರ್ಮಲ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನಲ್ ನಮಗೆ ಏನೇನ್ ಬರುತ್ತೆ ಐಟಮ್ಸ್ ಅಂತ ಆಲ್ರೆಡಿ ಪ್ರೊಫಾರ್ಮಾನಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ ಹೇಳಿದೀನಿ, ಆದ್ರೂ ಇನ್ನೊಂದ್ಸರಿ ನೋಡೋಣ. ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 3,43,000 ಇದೆ. ಇದಕ್ಕೆ ಏನ್ ಆಡ್ ಮಾಡಬೇಕು, ಆಡ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕರೆಕ್ಟಾ, ಯಾವ ಬಿಸ್ನೆಸ್ ಸಂಬಂಧ ಪಡದೇ ಇರತಕ್ಕಂಥ ನಾನ್ ಬಿಸ್ನೆಸ್ ಅಂದ್ರೆ ಏನೋ, ಯಾವ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಅಂತ ಒಂದು ಯಾವ್ಯಾವ ಇದಾವೆ ಅಂತ ನೋಡೋಣ. ಇದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಇದೆ. ಸಿ ಎನಿ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಅಂಡ್ ರಿಸರ್ವ್ಸ್ ಯಾವಾಗ್ಲೂ ಅದೇನಾಗುತ್ತೆ, ನಾನ್ ಬಿಸ್ನೆಸ್ ಆಗುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 1,50,000 ರುಪೀಸ್ ಇದೆ. ಹಾಗೆ ರೆಂಟ್ ಅಂಡ್ ಟ್ಯಾಕ್ಸಸ್ ಬಿಸ್ನೆಸ್ ಆಗಿದೆ, ಬಿಟ್ಬಿಡಿ. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂದ್ರೆ ಏನಿಲ್ಲ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್, ಯೂಶುವಲ್ ಆಗಿ ಬಿಸ್ನೆಸ್ ಪೀಪಲ್ ತಗೊಳ್ಳೋದೆ ಫೈರ್ ಇನ್ಶೂರೆನ್ಸ್, ಅದು ಕೂಡ ಏನು ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಅದಕ್ಕೂ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಬಿಸ್ನೆಸ್ ಬಿಟ್ಬಿಡಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಯಾವಾಗ್ಲೂ ಡಿಪ್ರಿಸಿಯೇಷನ್ ಅಂತ ಹೇಳಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಡೆಬಿಟ್ ಅಲ್ಲಿ ಕೊಟ್ಟಿದ್ದು, ಅಡ್ಜಸ್ಟ್ಮೆಂಟ್ ಅಲ್ಲೂ ಐಟಿ ಪ್ರಕಾರ ಇದೆ ಅಂತ ಕೊಟ್ಟಿದ್ರೆ, ಸೊ ಆಗ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿರೋ ಡಿಪ್ರಿಸಿಯೇಷನ್ ನ ಇಲ್ಲಿ ತಗೊಳ್ಳಿ. ಆಮೇಲೆ ಡೊನೇಷನ್ಸ್ ಅಂಡ್ ಚಾರಿಟೀಸ್ ಅಂತ ಇದೆ, ಅದನ್ನು ಕೂಡ ಏನಂತ ಮಾಡಿ, ಡೊನೇಷನ್ಸ್ ಅಂಡ್ ಚಾರಿಟಿ ನಾನ್ ಬಿಸ್ನೆಸ್ ಆಗುತ್ತೆ. ಸೊ 3,500 ರುಪೀಸ್ ಓಕೆನಾ. ನೆಕ್ಸ್ಟ್ ಡೆಬಿಟ್ ಅಲ್ಲಿ ಜನರಲ್ ರಿಸರ್ವ್ ಅಂತ ಇದೆ ನೋಡಿ. ಎನಿ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಈಸ್ ಎ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಅದಕ್ಕೆ ಜನರಲ್ ಜನರಲ್ ರಿಸರ್ವ್ ಅಲ್ಲ, ಅದು ಜನರಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದು ಬಿಸ್ನೆಸ್ ಬಿಟ್ಬಿಡಿ. ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 5,500 ನೋಡಿ. ಜನರಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಅದು ಬಿಸ್ನೆಸ್, ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಕನ್ಸಿಡರ್ ಮಾಡ್ತಾ ಇದ್ವಿ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ ಜನರಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್. ಅದೇ ಪ್ಲೇಸ್ ಅಲ್ಲಿ ಜನರಲ್ ರಿಸರ್ವ್ ಅಂತ ಕೊಟ್ಟಿದ್ರೆ ಈ ವರ್ಷ ಪ್ರಾಫಿಟ್ ಅಲ್ಲಿ ಜನರಲ್ ರಿಸರ್ವ್ ಗೆ ಅಂತ ಒಂದಷ್ಟು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ, ಅದು
ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ ಅದು ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಆದ್ರೆ ಇಲ್ಲಿ ಜರ್ನಲಿಸಂ ಅಂತ ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಇದೆ, ಏನು ಬಿಸ್ನೆಸ್ ಎಕ್ಸ್ಪೆನ್ಸ್, ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು, ಅದಕ್ಕೆ ಬಿಟ್ಬಿಟ್ಟಿದೀವಿ. ಅಲ್ಲಿಗೆ ಇಷ್ಟು ಐಟಮ್ಸ್ ನ ನಾವು ಆಡ್ ಮಾಡಬೇಕು, ಕರೆಕ್ಟಾ? ಆದ್ರೆ ಇದು ಮೊದಲನೇದಾಯ್ತು, ಇದು ಫಸ್ಟ್ ಐಟಮ್ ಆಯ್ತು. ಎರಡನೇದು ಏನಂತ ಹೇಳ್ತಾ ಇದ್ದೇನೆ ಅಂದ್ರೆ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಅಂತ ಇದೆ. ಏನಾದ್ರೂ ಇದೆಯಾ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್? ಸೊ ಅಂತದ್ ಯಾವ್ದು ಇಲ್ಲ, ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೋ ಕೊಟ್ಟಿಲ್ಲ, ಅಂತದ್ ಇನ್ಕಮ್ಸ್ ಯಾವ್ದು ಕೊಟ್ಟಿಲ್ಲ. ಇದೆ ಬಟ್ ಅದು ರೆಕಾರ್ಡ್ ಮಾಡದೇ ಇರುತ್ತದಲ್ಲ, ರೆಕಾರ್ಡ್ ಮಾಡ್ಬಿಟ್ಟಿಲ್ಲ. ಅದಕ್ಕೆ ಇನ್ನ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಬರೆಯೋದಿಲ್ಲ. ಇಷ್ಟನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ 9,81,189,000 ಬರ್ತಾ ಇದೆ. ಇದಕ್ಕೆ ಆಡ್ ಮಾಡಿದ್ರೆ 5,32,000 ಬರ್ತಾ ಇದೆ. ಇದರಲ್ಲಿ ಕೆಲವು ಐಟಮ್ಸ್ ನ ಲೆಸ್ ಮಾಡಬೇಕು. ಯಾವ್ಯಾವ ಲೆಸ್ ಮಾಡಬೇಕು ಅಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹೌದಾ? ಯಾವ್ದಾದ್ರು ಅಂತ ನಾನ್ ಬಿಸ್ನೆಸ್ ಇನ್ಕಮ್ಸ್ ಇದೆಯಾ ನೋಡಿ. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನೋಡ್ಬೇಕು. ಓಕೆನಾ? ಎಲ್ಲಿ ನೋಡ್ಬೇಕು? ಕ್ರೆಡಿಟ್ ಸೈಡ್ ಡೆಬಿಟ್ ಅಲ್ಲಿ ನೋಡ್ಬೇಕು. ಅದೇ ನಾನ್ ಬಿಸ್ನೆಸ್ ಇನ್ಕಮ್ ನೋಡ್ಬೇಕಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಇದೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ, ಸೇಲ್ ಆಫ್ ಮಷಿನರಿ. ಸೊ ಇಲ್ಲಿ ಮೊದಲನೇದು 18,000 ರುಪೀಸ್ ಇದೆ. ಇನ್ನ ಎರಡನೇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಇದೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ ಅಂದ್ರೆ 12,500 ಇದೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಇದೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸಂಬಂಧಪಟ್ಟದ್ದು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 50,000 ರುಪೀಸ್. ಇನ್ಯಾವುದು ಇನ್ಕಮ್ಸ್ ಇಲ್ಲ. ಸೊ ಕೊಟ್ಟಿರೋ ಮೂರು ಇನ್ಕಮ್ ಕೂಡ ಬೇರೆ ಬೇರೆ ಇದರದು, ಅದರ್ ಸೋರ್ಸ್ ಆಫ್ ಇನ್ಕಮ್ಸ್. ಸೊ ಅದಕ್ಕೋಸ್ಕರ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಆಮೇಲೆ ಎರಡನೇ ಐಟಮ್ ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್, ಅದರಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ನೋಡಿ, ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಇದೆ, ಅದನ್ನ ನಾವು ತಗೊಳ್ಬೇಕಾಗುತ್ತೆ. ಆಸ್ ಪರ್ ಐಟಿ ಎಷ್ಟಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ, ಮೆಷಿನರಿ ವಾಸ್ ಪರ್ಚೇಸ್ಡ್ ಅಂತ ಇದೆ, ಅಲೋಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಇಸ್ 20,000 ಅಂತ ಇದೆ. ಓಕೆನಾ? ಇಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ಬಂದು ಮೆಷಿನರಿ ವಾಸ್ ಪರ್ಚೇಸ್ಡ್ ಇನ್ ಮಾರ್ಚ್ ಆಗಸ್ಟ್ 2018, ಸೋಲ್ಡ್ ಇನ್ ಮಾರ್ಚ್ 2019 ಅಂತ ಹೇಳಿದ್ದಾರೆ. ಸೊ ಅದು ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಈಗ ಇಷ್ಟು ಟೋಟಲ್ ಮಾಡ. ಇಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ನಾನು ತಗೊಂಡಿಲ್ಲ, ಕಾರಣ ಏನಂದ್ರೆ ಏನು ಇಲ್ಲ. ಸೊ ಈಗ ಇದನ್ನು ಟೋಟಲ್ ಮಾಡಿದ್ರೆ 5,10,8,9,10,1,500 ರುಪೀಸ್ ಆಗುತ್ತೆ. ಓಕೆನಾ? ಈಗ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 4,31,500. ಇದನ್ನ ನಾನು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀನಿ. ಓಕೆನಾ? ಈಗ ನೆಕ್ಸ್ಟ್ ಟೋಟಲ್ ಇನ್ಕಮ್ ಮಾಡಬೇಕು. ಇದನ್ನ ಅಂಡರ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಲ್ಲಿ ಏನಂತ ಬರೀತಿದ್ದಾರೆ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆನಾ? ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್
taxable income athwa total income. In total income alli normal tax provision alle ella maartta irudhu. Okay na? First income from house property idya no? Income from house property enu illa nil anta hakidini. Eradnedu income from business idya ee taane maadidivi. Income from business 431,500 rupees aagide. So idike yaade losses illa, unabsorbed depreciation as per books aagli, unabsorbed capital business losses yaadu illa as per books. So next short term capital gain athwa income from other sources, income from other sources idralli short term capital gain sale of machinery profit bandide adanna short term anta hakutini yake andre machinery is a depreciable asset agirodrinda ella depreciable assets enagirutte short term capital asset agirutte yavade profit bandre sale of short term capital asset na adanna short term capital gain anta karitivi. Next to income from other sources, income from other sources nodi income from other sources alli namatra interest on securities ide, interest on securities, interest on securities estide andre 12,500 ide correct ah hage dividend from Indian company exempt aagutte correct alva. So Indian dividend alva, dividend from Indian company is ide 50,000 ide aadre bariyalla naavu exempt maartivi alge 12,500 aayitu there is no source of income illa. So adukoskara nanu total check maartini check madidre 11, 12, 1 carries, 2, 3, 6, 4,62,000 बता है gross total income ना करेगी. Gross total income नले नानो deduction under section 80G मारती है. सर याक सर 80G मारती रहता है बेरे यावजे deduction फोड़ो देता बरी याव क्या donation मात्र कोरती है. आगरे अवने नहीं चाहते donations and charities are paid to a recognized anta ide nodi alli recognized or unrecognized annodikkilo donations charities yaru kodta idare annodu important illi 100% deduction qualifying deduction bare ide 50% deduction qualification bare ide. So hagadre yavukke qualify agutte andre 50% ge agutte aa 50% na ನಾವು ಈ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರ್ತಿದೆ ಅದರಲ್ಲಿ 10% ನ ಕಂಪೇರ್ ಮಾಡ್ತೀವಿ. ಸೊ ಹಾಗಾದ್ರೆ ಎ 10% ಆಫ್ ಜಿಟಿಐ, ಸೊ ಜಿಟಿಐ ಮೇಲೆ 10% 46,200 ರುಪೀಸ್ ಬರುತ್ತೆ. ಇದನ್ನ ಯಾವ್ದು ಕಂಪೇರ್ ಮಾಡ್ತೀವಿ 50% ಆಫ್ ಡೊನೇಷನ್ ಕಂಪೇರ್ ಮಾಡ್ತೀವಿ. ಡೊನೇಷನ್ ಎಷ್ಟು ಮಾಡಿದೀವಿ ಅಂದ್ರೆ ಡೊನೇಷನ್ಸ್ 3,500 ಮಾಡಿದೀವಿ. ಇದರ ಮೇಲೆ 50% 1,750 ರುಪೀಸ್ ಬರುತ್ತೆ. ಸೊ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂತ ಹೇಳಿದ್ರೆ 1,750 ಕಡಿಮೆ ಇದೆ, ಅದನ್ನೇ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ. ಬಂದಿರೋದನ್ನ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಕ್ಲಿಯರಾ? ಅಲ್ಲಿಗೆ 4,60,250 ರುಪೀಸ್ ಆಗುತ್ತೆ. ಈಗ ಇವ್ನು ಕೇಳಿಲ್ಲ ಆದ್ರೂ ಈ ಪಾಯಿಂಟ್ ನ ಮಾಡ್ತೀನಿ ನಾನು. Computation of tax liability. Tax liability ಮಾಡಬೇಕಾದ್ರೆ ಫಸ್ಟ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 15% ಮಾಡ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅಂದ್ರೆ 18,000 ಇದೆ. 18,000 ಮೇಲೆ 15% ಓಕೆನಾ 2,700 ರುಪೀಸ್ ಆಗುತ್ತೆ. 900 9
2700. Let me check. 18,000 into 15% is 2700. Correct. Long term capital gain mele 20%. Adre long term capital gain yenu illa. Inna casual income mele 30% maartini. Casual income yenu illa. ಬೇರೆ ಉಳಿದಂತ ಅದರ್ ಇನ್ಕಮ್ಸ್ ನ ಅದರ್ ಇನ್ಕಮ್ಸ್ ಅಂತ ಹೇಳಿದ್ರೆ ನಮಗೆ ಟೋಟಲ್ ಇನ್ಕಮ್ 4,60,250 ಇದೆ. ಇದರಲ್ಲಿ ಆಲ್ರೆಡಿ 18,000 ಮೇಲೆ ಟ್ಯಾಕ್ಸ್ ಕಟ್ಟಿರೋದ್ರಿಂದ ಇನ್ನ ಉಳಿದಿರೋ ಅಮೌಂಟ್ ಮೇಲೆ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಇನ್ನ ಉಳಿದಿರೋದು 4,62,250, ಇದರ ಮೇಲೆ 25% ಆಗ್ತದೆ. ಅಟ್ 25, ಯಾಕೆ 25 ಅಂದ್ರೆ 250 ಐ ಮೀನ್ ಏನದು ನಮ್ಮ ಟರ್ನ್ ಓವರ್ 250 crores ಗಿಂತಲೂ ಕಡಿಮೆ ಇದೆ ಅಂತ ಅನ್ಕೋಣ. ಸೊ ಜಾಸ್ತಿ ಇದ್ರೆ ಅವನೇ ಹೇಳಿರ್ತಾನೆ ಕ್ವಶನ್ ಅಲ್ಲಿ. ಸೊ 4,60,250 ಮೈನಸ್ 18,000 ಈಸ್ 440 ಇಂಟು 25% ಈಸ್ 1,10,563 ಅಂತ ಅನ್ಕೋಣ. ಓಕೆ, ಈಗ ಟೋಟಲ್ ಮಾಡಿದ್ರೆ 2,13,263. ಇದಕ್ಕೆ ಸರ್ಚಾರ್ಜ್ ಆಡ್ ಮಾಡಬೇಕು. ಸರ್ಚಾರ್ಜ್ ಏನು ಬರಲ್ಲ, ಕಾರಣ ಏನಂದ್ರೆ ನಿಮ್ಮ ಟೋಟಲ್ ಇನ್ಕಮ್ 1 crore ಕಡಿಮೆ ಇದೆ. ಓಕೆನಾ, ಇದಕ್ಕೆ ಹೆಲ್ತ್ ಅಂಡ್ ಎಜುಕೇಷನ್ ಸೆಸ್ ನ 4% ಮಾಡಬೇಕಾಗುತ್ತೆ. ಸೊ 2,13,263 ಮೇಲೆ 4% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,13,263 × 4% ಈಸ್ 8,530 ಬರುತ್ತೆ. 8,530 ಓಕೆನಾ, ಟೋಟಲ್ ಮಾಡಿದ್ರೆ 2,21,793. ಇದು ಟ್ಯಾಕ್ಸ್ ಲ್ಯಾಕ್, ಇದು ಕೇಳಿಲ್ಲ ಆಕ್ಚುಲ್ ಆಗಿ, ಆದ್ರೂ ಹೇಳ್ಕೊಟ್ಟಿದ್ದೀನಿ ಒಂದ್ಸರಿ. ಓಕೆನಾ, ಸೊ ದಿಸ್ ಇಸ್ 14 marks ಕ್ವಶನ್ 2018. ಓಕೆನಾ, ಸೊ ಕ್ಲೀನ್ ಆಗಿ ಬರ್ಕೊಳ್ಳಿ ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ.